ಯೋಧರ ನಿಷ್ಕಾರಣ ಸಾವಿಗೆ ಭಾವುಕರಾದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್. ನಾನೊಬ್ಬ ಅಪರಿಚಿತನಾಗಿ ಪ್ರಾಣ ಬಿಟ್ಟಿದ್ದೇನೆ, ಆ ಅಪರಿಚಿತ ಬೇರ್ಯಾರೂ ಅಲ್ಲ, ನೀನೆ. ಸೈನಿಕನೊಬ್ಬನ ಸಮಾಧಿಯ ಮೇಲೆ ಬರೆದಿದ್ದ ಸಾಲಂತೆ ಇದು, ಕ್ಷಣಕಾಲ ಎದೆ ಜಲ್ಲೆನಿಸುವ ಸಾಲು ಇದು. ನಮಗಾಗಿ ನಮ್ಗೆ ಪರಿಚಯನೇ ಇಲ್ಲದ ವ್ಯಕ್ತಿಯೊಬ್ಬ ಯಾಕೆ ಸಾಯ್ಬೇಕು? ಸೈನಿಕರ ಬದುಕಿನಲ್ಲಿ ಪುಟಗಳನ್ನೊಮ್ಮೆ ಇಣುಕಿದ್ರೆ ನಾವ್ ಎಷ್ಟು ಜನರ ಋಣದಲ್ಲಿ ಬದುಕ್ತಾ ಇದ್ದೀವಿ ಅಂತ ತುಂಬಾನೇ ಪಶ್ಚಾತ್ತಾಪ ಆಗತ್ತೆ. ಕಳೆದ 3 ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಬಲಿ ಹಾಕೋದಕ್ಕೆ ನಮ್ಮ ಸೈನಿಕರು ನಿರಂತರವಾಗಿ ಗುಂಡಿನ ದಾಳಿ ನಡೆಸ್ತಾನೆ ಇದ್ದಾರೆ. ಈಗಾಗಲೇ 6 ಸೈನಿಕರು ಹುತಾತ್ಮರಾಗಿದ್ದಾರೆ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಯ ಅಧಿಕ ಪ್ರಸಂಗಕ್ಕೆ ಬಲಿಯಾಗ್ತಾ ಇರೋ ಭಾರತೀಯ ಸೈನಿಕರು ಮತ್ತೆ ಅವರ ಕುಟುಂಬಸ್ಥರನ್ನ ಕಂಡಾಗ ಮನಸ್ಸು ಕಲಕತ್ತೆ. ಪಾಕಿಸ್ತಾನ ತನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸ್ತಾ ಇದೆ ಅಂತ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಏನೋ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಯಾವಾಗ ಪಾಕಿಸ್ತಾನ ಪಾಠ ಕಲಿಯೋದಕ್ಕೆ ಇನ್ನೆಷ್ಟು ವೀರ ಯೋಧರು ಹುತಾತ್ಮರಾಗಬೇಕು? ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಡೆಸ್ತಾ ಇರೋ ಅಪ್ರಚೋದಿತ ದಾಳಿಯ ಅಧಿಕ ಪ್ರಸಂಗಕ್ಕೆ ನಮ್ಮ ಸೈನಿಕರು ಬಲಿಯಾಗ್ತಾ ಇದ್ದಾರೆ. ಕಾಶ್ಮೀರದ ಸುಜ್ವಾನ್ ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಗಾಯಗೊಂಡ ಸಂತ್ರಸ್ತೆಯೊಬ್ಬರನ್ನ ಇಲ್ಲಿನ ಮಿಲಿಟರಿ ಆಸ್ಪತ್ರೆಯಲ್ಲಿ ನಿರ್ಮಲಾ ಸೀತಾರಾಮನ್ ಭೇಟಿಯಾದ್ರು. ಆ ಕ್ಷಣ ತಮಗೆ ಅರಿವಿಲ್ಲದ ಹಾಗೆ ಭಾವುಕರಾದ ನಿರ್ಮಲಾ ಸೀತಾರಾಮನ್ ಅವರು ಸಂತ್ರಸ್ತೆಗೆ ಅಭಯ ನೀಡಿದ್ರು. ಇದನ್ನ ನಾವು ಮಾತುಗಳಲ್ಲಿ ಹೇಳೋದಕ್ಕಿಂತ ನೀವು ಈ ಫೋಟೋನ ನೋಡಿದ್ರೆ ಗೊತ್ತಾಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಎಷ್ಟು ಭಾವುಕರಾಗಿದ್ದಾರೆ ಅಂತ. ಇನ್ನು ದಾಳಿಯಲ್ಲಿ ಹುತಾತ್ಮರಾದ ಭಾರತೀಯ ಸೇನೆಯ ಮದನ್ ಲಾಲ್ ಚೌಧರಿ ಅವರ ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವದೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಸೇರಿದ್ದ 100 ಜನ ಜೈ ಜವಾನ್ ಘೋಷಣೆಯೊಂದಿಗೆ ಹುತಾತ್ಮ ಯೋಧರನ್ನ ಬೀಳ್ಕೊಟ್ರು. ಮಗ ಮೃತರಾದ ದುಃಖದಲ್ಲೂ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ ಹೆಮ್ಮೆಯನ್ನ ಮೂಡಿಸಿಕೊಂಡು ಪುತ್ರನಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಚೌಧರಿ ಅವರ ತಂದೆ ನಿಜಕ್ಕೂ ಎಲ್ರಿಗೂ ಮಾದರಿ ಅಂತಾನೆ ಹೇಳ್ಬೇಕು. ಇಂಥ ತಂದೆಯಂದ್ರಿಂದ ತಾನೇ ನಮ್ಮ ದೇಶ ಭದ್ರವಾಗಿರೋದು. ಪತಿಯ ಕಳೆ ಬರದೆದ್ರು ಬಿಕ್ಕುತ್ತಿರುವ ಚೌಧರಿ ಅವರ ಪತ್ನಿಯನ್ನ ಅವರ ಮಗ ತಪ್ಪಿ ಸಂತೈಸಿದ್ದು ಹೀಗೆ, ಸಮಾಧಾನ ಮಾಡ್ಕೋಮ, ಅಪ್ಪನನ್ನ ಈ ಸ್ಥಿತಿಗೆ ತಂದ ಭಯೋತ್ಪಾದಕರನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಈ ಮಗ ಅಭಯ ನೀಡ್ತಾ ಇದ್ದಾನೆ. ಸೊ ಹೀಗೆ ದೇಶಕ್ಕಾಗಿ ಬಲಿಯಾಗ್ತಾ ಇರೋ ಯೋಧರನ್ನ ನೆನೆದು ನಿರ್ಮಲಾ ಸೀತಾರಾಮನ್ ಅವರು ಭಾವುಕರಾಗ್ತಾರೆ.